ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗಸಗಸೆ ಹಣ್ಣನ್ನು ನೀವು ಕೇಳಿರ್ತೀರಿ ಅಲ್ವಾ? ಇದನ್ನು ಸಿಂಗಾಪುರ ಚೆರಿ ಅಥವಾ ಜಪಾನೀಸ್ ಚೆರಿ ಅಂತ ಕೂಡ ಕರೀತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಈ ಗಸಗಸೆ ಹಣ್ಣಿನ ಬಗ್ಗೆ ಒಂದಿಷ್ಟು ಉಪಯುಕ್ತಕರವಾದಂತಹ ಆರೋಗ್ಯ ಮಾಹಿತಿಯನ್ನು. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಗಸಗಸೆ ಹಣ್ಣು, ಹೀಗೆ ಈ ಹಣ್ಣನ್ನು ಯಾಕೆ ಕರೀತಾರೆ ಅಂದರೆ, ಈ ಹಣ್ಣಿನ ಒಳಗಿರುವಂತಹ ಬೀಜ ಗಸಗಸೆ ಗಾತ್ರದಲ್ಲಿದ್ದು ಇದು ಗಸಗಸೆ ಪದಾರ್ಥವನ್ನು ಹೋಲುವ ಹಾಗೆ ಇರುತ್ತೆ. ಇನ್ನು ರುಚಿಯಂತೂ ತುಂಬ ಸಿಹಿಯಾಗಿರುತ್ತೆ. ಈ ಗಸಗಸೆ ಹಣ್ಣು ಆರೋಗ್ಯಕ್ಕೂ ಕೂಡ ಸಾಕಷ್ಟು ಲಾಭವನ್ನು ನೀಡುತ್ತೆ. ಇನ್ನು ಪಕ್ಷಿಗಳಿಗಂತೂ ಈ ಗಸಗಸೆ ಹಣ್ಣು ಬಹಳನೇ ಪ್ರಿಯವಾದದ್ದು. ಈ ಗಸಗಸೆ ಹಣ್ಣನ್ನು ಸಾಮಾನ್ಯವಾಗಿ ತೋಟಗಳಲ್ಲಿ ಬೆಳೆಸುತ್ತಾರೆ. ಯಾಕಂದರೆ ಗಸಗಸೆ ಹಣ್ಣಿನ ಗಿಡ ಬೇಗ ಬೆಳೆಯುತ್ತೆ. ಬೇಗ ಬೆಳೆಯುವ ಕಾರಣ ಇದನ್ನು ನೆರಳಿಗಾಗಿ ತೋಟಗಳಲ್ಲಿ ಗದ್ದೆಗಳಲ್ಲಿ ಬೆಳೆಸುತ್ತಾರೆ. ಏನು, ಬಾವಿಗೂ ಕೂಡ ಈ ಹಣ್ಣು ತುಂಬ ಇಷ್ಟವಾದ ಹಣ್ಣು ಅಂತಲೇ ಹೇಳಬಹುದು. ಇದರ ವಾಸನೆ ಕೂಡ ಚೆನ್ನಾಗಿರುತ್ತೆ. ಈ ಗಸಗಸೆ ಹಣ್ಣಿನ ಬೀಜಗಳ ಪ್ರಸಾರವನ್ನು ಕೂಡ ಪಕ್ಷಿಗಳೇ ಮಾಡುತ್ತವೆ. ಗಸಗಸೆ ಹಣ್ಣಿನಲ್ಲಿ ವಿಟಮಿನ್ ಸಿ ಜೀವಸತ್ವ ಹೆಚ್ಚಾಗಿ ಇರುತ್ತೆ. ನಮ್ಮ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಗಿಡಮರಗಳಿವೆ, ಅಂತಹ ಗಿಡಮರಗಳಲ್ಲಿ ಔಷಧೀಯ ಗುಣ ಹೊಂದಿರುವ ಗಿಡಮರಗಳೇ ಹೆಚ್ಚು. ಅಂತಹ ಔಷಧೀಯ ಗುಣವನ್ನು ಹೊಂದಿದೆ ಈ ಗಸಗಸೆ ಹಣ್ಣಿನ ಮರ. ಮಧುಮೇಹಿಗಳು ಈ ಗಸಗಸೆ ಹಣ್ಣನ್ನು ಸೇವನೆ ಮಾಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತದೆ. ಹೌದು, ಈ ರೀತಿಯಾಗಿ ಗಸಗಸೆ ಹಣ್ಣಿನ ಪ್ರಯೋಜನವನ್ನು ಮಧುಮೇಹಿಗಳು ಕೂಡ ಮಿತಿಯಾಗಿ ಪಡೆದುಕೊಳ್ಳಬಹುದು. ಗಸಗಸೆ ಹಣ್ಣಿನಲ್ಲಿ ವಿಟಮಿನ್ ಸಿ ಜೀವಸತ್ವ ಹೇರಳವಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಮತ್ತು ಈ ಗಸಗಸೆ ಹಣ್ಣಿನ ಎಲೆಗಳಿಂದ ಕಷಾಯವನ್ನು ಹಾಗೆ ಚಹಾವನ್ನು ಕೂಡ ತಯಾರಿಸುತ್ತಾರೆ. ಇದರ ಕಷಾಯವನ್ನು ಮಿತಿಯಾಗಿ ಸೇವನೆ ಮಾಡಿಕೊಂಡು ಬಂದದ್ದೆ ಆದಲ್ಲಿ ರಕ್ತದೊತ್ತಡ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬಹುದು. ಈ ಗಸಗಸೆ ಹಣ್ಣಿನಲ್ಲಿ ನೈಸರ್ಗಿಕವಾದ ಗ್ಲೂಕೋಸ್ ಅಂಶ ಇರುತ್ತದೆ. ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಸುಸ್ತು ನಿಶಕ್ತಿ ಎಂಬುದನ್ನು ಬೇಗ ಪರಿಹಾರ ಮಾಡಿಕೊಳ್ಳಬಹುದು. ಹಾಗೆ ಈ ಗಸಗಸೆ ಹಣ್ಣಿನಲ್ಲಿ ಆ್ಯಂಟಿ ಕ್ಯಾನ್ಸರ್ ಅಂಶ ಇದೆ. ಇದನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬಾರದಿರುವ ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಗಸಗಸೆ ಹಣ್ಣಿನ ಮರ ಟೀಲಿಯೇಸಿ ಕುಟುಂಬಕ್ಕೆ ಸೇರಿದ ಒಂದು ಮಧ್ಯಮ ಗಾತ್ರದ ಮರ. ಇದರ ಹಣ್ಣಿನಲ್ಲಿ ಗಸಗಸೆ ಬೀಜವನ್ನು ಹೋಲುವ ನೂರಾರು ಬೀಜಗಳು ಇರುವುದರಿಂದ ಇದಕ್ಕೆ ಈ ಹೆಸರು. ಮುಂಟಿಂಜಿಯ ಕ್ಯಾಲುಬುರ ಶಾಸ್ತ್ರೀಯ ನಾಮ. ಇದು ಮೂಲತಃ ದಕ್ಷಿಣ ಅಮೆರಿಕದ್ದು. ಉಷ್ಣವಲಯದ ದೇಶಗಳಲ್ಲೆಲ್ಲ ಇದನ್ನು ಹಣ್ಣಿಗಾಗಿ ಮತ್ತು ಉದ್ಯಾನವನಗಳಲ್ಲಿ ಅಲಂಕಾರಕ್ಕಾಗಿ ಬೆಳೆಸುತ್ತಾರೆ. ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿ ಬೆಳೆಯುವ ಕೊಂಬೆಗಳು, ಭರ್ಜಿಯಾಕಾರದ ಹಾಗೆ ಗರಗಸ ಅಂಚುಳ್ಳ ಎಲೆಗಳು ಮತ್ತು ಸಣ್ಣ ಗಾತ್ರದ ಬಿಳಿಯ ಬಣ್ಣದ ಹೂಗಳು ಇದರ ಮುಖ್ಯ ಲಕ್ಷಣಗಳಲ್ಲಿ ಕೆಲವು. ಹಣ್ಣು ಬೆರ್ರಿ ಮಾದರಿಯದು. ಇದು ಗುಂಡಾಗಿಯೂ ನುಣುಪಾಗಿಯೂ ಇದೆ. ಇದರ ಬಣ್ಣ ಕೆಂಪು, ರುಚಿ ಸಿಹಿ. ಹಣ್ಣಿನಲ್ಲಿ ರಸಭರಿತ ತಿರುಳಿದೆ. ಇದರಿಂದ ಮುರುಬ್ಬ ತಯಾರಿಸಬಹುದು. ಗಸಗಸೆ ಹಣ್ಣಿನ ಮರವನ್ನು ಕಾಂಡ ತುಂಡುಗಳಿಂದ ವೃದ್ಧಿಸುತ್ತಾರೆ. ಮರಳು ಭೂಮಿ ಇದರ ಬೆಳವಣಿಗೆಗೆ ಉತ್ತಮ. ಈ ಮರದ ಎಲೆಗಳಿಂದ ಒಂದು ಬಗೆಯ ಕಷಾಯ ಮಾಡುವುದುಂಟು. ಹೂಗಳನ್ನು ತಲೆನೋವು ಮತ್ತು ನೆಗಡಿಗೆ ಔಷಧಿಯಾಗಿ ಉಪಯೋಗಿಸುತ್ತಾರೆ. ಇದರ ತೊಗಟೆಯಿಂದ ನಾರು ತೆಗೆದು ಹಗ್ಗಗಳನ್ನು ತಯಾರಿಸುವುದಿದೆ. ಇದಿಷ್ಟು ಗಸಗಸೆ ಹಣ್ಣಿನ ಆರೋಗ್ಯಕರ ಅಂಶಗಳು. ಸವಿದವನೇ ಬಲ್ಲ ಗಸಗಸೆಯ ರುಚಿಯ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಗಸಗಸೆ ಹಣ್ಣಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯ್ಸ್, ಟೇಕ್ ಕೇರ್, ಬಾಯ್.